ಅಂತ್ಯದಾಚಿನ ಅಂತರಿಕ್ಷ ಕತೆ ಸಂದೇಶ ಕಂಟ್ರೋಲ್ ಕಾಕ್ಪಿಟ್ಗೆ ಓಡಿ ಹೋಗಿ ನೋಡಿದರೆ ದೈತ್ಯ ಧೂಮಕೇತು ಅಲ್ಲಿಯ ತನಕ ಪ್ರಾಯಶಃ ಇತಿಹಾಸದಲ್ಲೇ ಇಂತಹ ಧೂಮಕೇತುವನ್ನು ಯುರೋಪಿನ ರೊಸೆಟ್ಟ ನೌಕೆ ಕಂಡಿರಬೇಕು ಎಂದ ಕರ್ಣ ಸುರೇಶ ರೊಸೆಟ್ಟ ನೌಕೆಯ ಏನದು ಎಂದು ಕೇಳಿದ ಗುಣೇಶ ಇಪ್ಪತ್ತೊಂದನೆಯ ಶತಮಾನದಲ್ಲಿ ಪ್ರಪಂಚದ ನೂರಿತ ದೇಶಗಳು ಬಾಹ್ಯಾಕಾಶದ ಸಂಶೋಧನೆಯಲ್ಲಿ ಅಪಾರ ಸಾಧನೆಗಳನ್ನು ಮಾಡಿದರು ಉದಾಹರಣೆಗೆ ಮಂಗಳ ಗ್ರಹದಲ್ಲಿ ಪಾಶ್ಚಿಮಾತ್ಯ ಅಂದರೆ ಪೃಥ್ವಿಯ ಚಲನೆಗೆ ಅನುಗುಣವಾಗಿ ಕಂಡುಬರುವ ಪಶ್ಚಿಮ ದೇಶವಾದ ಅಮೆರಿಕ ಅನೇಕ ನೌಕೆಗಳನ್ನು ಮತ್ತೆ ಸೌರಶಕ್ತಿ ಮತ್ತು ಅಣುಶಕ್ತಿಯಿಂದ ಚಲಿಸಬಲ್ಲ ರೋವರ್ಸ್ ಅಲ್ಲಿನ ಅಂದರೆ ಅನ್ಯ ಗ್ರಹದ ನೆಲದ ಮೇಲೆ ರೇಡಿಯೋ ತರಂಗಗಳ ಚಾಲನೆ ಮೂಲಕ ನಿಯಂತ್ರಣದಲ್ಲಿಟ್ಟಿದ್ದರು ನಮ್ಮ ಭಾರತ ಸಹ ಮಂಗಳಯಾನ ಎಂಬ ಆರ್ಬಿಟರ್ ನೌಕೆಯನ್ನು ಮೊದಲ ಬಾರಿಗೆ ಗ್ರಾವಿಟಿ ಅಸಿಸ್ಟ್ನ ಮೂಲಕ ಕಳುಹಿಸಿ ವಿಜಯರಾದರು ಗುಣೇಶ ಅಲ್ಲ ಅಣ್ಣ ನೀವು ಅದೇನೋ ರೊಸೆಟ್ಟಾ ಮಿಷನ್ ಅಂದ್ರಲ್ಲ ಸ್ವಲ್ಪ ವಿವರವಾಗಿ ತಿಳಿಸಿ ಕರ್ಣ ಸುರೇಶ ಕಕ್ಷೆಯನ್ನೇ ಆದಿತ್ಯನ ಅನುಸಾರ ಬದಲಿಸಿ ದ್ವಿನಕ್ಷತ್ರದೆಡೆಗೆ ಸಂಚಾರವನ್ನು ನಡೆಸುತ್ತಾ ಗುಣೇಶನನ್ನು ನೋಡುತ್ತಾ ಹೇಳಿದ ರೋಸೆಟ್ಟಾ ಮಿಷನ್ ಯುರೋಪಿನ ಬಾಹ್ಯಾಕಾಶ ಸಂಸ್ಥೆಯ ಮಹಾನ್ ಕನಸಿನ ಯೋಜನೆ ಅವರ ಕನಸನ್ನು ನನಸು ಮಾಡಿ ಅಪಾರ ಹೆಗ್ಗಳಿಕೆಗೂ ಪಾತ್ರರಾದರು ಸೌರ ಮಂಡಲದಲ್ಲಿ ಸೂರ್ಯನ ಗುರುತ್ವಕ್ಕೆ ಸಿಲುಕಿ ಹಲವಾರು ವರ್ಷಗಳಿಗೊಮ್ಮೆ ಸೂರ್ಯನ ದಿಕ್ಕಿಗೆ ತನ್ನ ಕಕ್ಷೆಯನ್ನು ತಿರುಗಿಸುತ್ತಾ ಗಾತ್ರವನ್ನು ಸೂರ್ಯನ ಶಾಖದಿಂದ ಕರಗುತ್ತಾ ಹೆಚ್ಚು ಹೆಚ್ಚು ಶೀತ ಪದಾರ್ಥಗಳು ಕರಗಿ ತಿಳಿಬಾಲದಂತೆ ಆಕಾಶದಲ್ಲಿ ಕಂಗೊಳಿಸುತ್ತಿದೆ ಈ ಕ್ರಿಯೆ ಕೆಲ ವರ್ಷಗಳಿಗೊಮ್ಮೆ ದಶಕಗಳಿಗೊಮ್ಮೆ ಶತಮಾನಕ್ಕೊಮ್ಮೆ ಕಾಣಿಸುವ ವಿಜ್ಞಾನದ ಅಚ್ಚರಿ ಈ ಧೂಮಕೇತು ಮರಳಿ ತನ್ನ ಮೂಲ ಸ್ಥಳಕ್ಕೆ ಹೋಗುವಾಗ ಶೀತ ವಾತಾವರಣಕ್ಕೆ ಸ್ಥಿರ ಸ್ಥಿತಿಯಲ್ಲಿ ಹಿಮದ ಬಂಡೆಗಳಾಕಾರವಾಗಿ ಗಟ್ಟಿಯಾಗುತ್ತದೆ ಈ ಸ್ಥಿತಿಯಲ್ಲಿ ಕಂಡುಬರುವ ಧೂಮಕೇತುವನ್ನು ಹಿಮ್ಮೆಟ್ಟಿ ರೊಸೆಟ್ಟ ನೌಕೆ ಫಿಲೇ ಎಂಬ ಪುಟ್ಟ ಲ್ಯಾಂಡರ್ ಅನ್ನು ಕೆಳಗಿಳಿಸಿ ಅನೇಕ ಸಂಶೋಧನೆಗಳನ್ನ ವಿಜ್ಞಾನಿಗಳು ಮಾಡಿದರು ಅಯ್ಯೋ ಮರತೆ ಬಿಟ್ಟೆ ಅಣ್ಣ ಹೋಲೋ ಪ್ರೊಜೆಕ್ಟರ್ ನಮಗಾಗಿ ಕಾಯುತ್ತಿದೆ ಬನ್ನಿ ಹೋಗೋಣ ಭುವಿನಿಯ ತಂದೆ ಏನು ಮಾಡಿದರೆಂದು ತಿಳಿಯೋಣ ಅಂದ ಗುಣೇಶ ಹೋಲೋ ಪ್ರೊಜೆಕ್ಟರ್ ಚಾಲ್ತಿಯಾಯಿತು ಭುವಿನಿಯ ತಂದೆ ಸೂರ್ಯಕಾಂತ ತನ್ನ ಹೆಂಡತಿ ಶುಕ್ರಾನಿ ಬಳಿ ತೆರಳಿ ತಾನು ಕಂಡದ್ದನ್ನ ವಿವರಿಸಿ ಭುವಿನಿಯೊಂದಿಗೆ ಮಾತು ಮುರಿಯಲು ತೀರ್ಮಾನಿಸಿದ ಸೂರ್ಯಕಾಂತ ಭುವಿನಿ ಮನೆಗೆ ಹಿಂದಿರುಗಿದಳು ಯಾವಾಗ ಭುವಿನಿ ತನ್ನ ತಂದೆಯ ಬಳಿ ತೆರಳಿದಳು ಸೂರ್ಯಕಾಂತ ಭುವಿನಿ ಜೊತೆಗೆ ಮಾತು ನಿಲ್ಲಿಸಿದರು ಆಶ್ಚರ್ಯಗೊಂಡ ಭುವಿನಿ ತನ್ನ ತಾಯಿ ಶುಕ್ರಾಣಿ ಬಳಿ ತೆರಳಿ ವಿಷಯ ತಿಳಿದುಕೊಂಡಳು ತನ್ನ ತಂದೆಯ ವರ್ತನೆಯ ಕಂಡು ಕೂಡಲೇ ಒಂದು ನಿರ್ಣಯಕ್ಕೆ ಬಂದಳು ತನ್ನ ಹೆತ್ತವರನ್ನು ನೋಯಿಸಿಬಿಟ್ಟು ಅವರನ್ನು ಕೇಳದೆ ಅವರ ಆಸೆಯ ವಿರುದ್ಧ ಹೋಗಿ ಮೂರನೇ ವ್ಯಕ್ತಿಯನ್ನು ಪ್ರೀತಿಸಿ ಹೇಗೆ ಸುಖವಾಗಿ ಬಾಳುವುದೆಂದು ಯೋಚಿಸಿ ತನ್ನ ಪ್ರೀತಿಯನ್ನೇ ತ್ಯಾಗ ಮಾಡಿದಳು ಮಗಳ ನಿರ್ಧಾರವನ್ನು ಕಂಡು ಹೆತ್ತವರು ನಿಟ್ಟುಸಿರು ಬಿಟ್ಟರು ಈ ವಿಷಯವನ್ನು ಮಹಿಮೇಶನಿಗೆ ತಿಳಿಸಲು ಧೈರ್ಯ ಇಲ್ಲದ ಕಾರಣ ಕಾಳೇಶನಿಗೆ ತಿಳಿಸಿದಳು ತನ್ನ ಡ್ಯಾನ್ಸ್ ಟ್ರೈನಿಂಗ್ ಕೆಲ ತಿಂಗಳು ಹೋಗುವುದನ್ನು ನಿಲ್ಲಿಸಿಯೇ ಬಿಟ್ಟಳು ತನ್ನ ಮಗಳು ಬೇಸರವಾಗಿದ್ದನ್ನು ಕಂಡ ಸೂರ್ಯಕಾಂತ ಈ ಕೌಟುಂಬಿಕ ಗ್ರಹಣದಿಂದ ಪರಿಹಾರವ ಕಾಣಲು ಕಾಲೇಜಿನ ಪ್ರಾಂಶುಪಾಲರು ಹಾಗೂ ತಮ್ಮ ಬಾಲ್ಯದ ಗೆಳೆಯರಾದ ಆಕಾಶ್ ರಾಜರ ಸಲಹೆ ಪಡೆಯಲು ಮುಂದಾದರು ಪ್ರಾಂಶುಪಾಲರಾದ ಆಕಾಶ್ ರಾಜ್ ಕೂಡಲೇ ಪಿಯೋನ್ ಬಳಿ ಭುವಿನಿ ಮತ್ತು ಮಹಿಮೇಶ ಇಬ್ಬರನ್ನು ಕರೆದುಕೊಂಡು ಬರಲು ಹೇಳಿದರು ಮೊದಲಿಗೆ ಒಬ್ಬೊಬ್ಬರನ್ನು ಪ್ರತ್ಯೇಕವಾಗಿ ಒಳಗೆ ಕರೆಸಿ ಬುದ್ಧಿವಾದ ಹೇಳಿದರು ನಂತರ ಇಬ್ಬರನ್ನೂ ಒಳಗೆ ಕರೆಸಿ ಪ್ರಬಂಧದ ಸಂಶೋಧನೆಯ ಬಗ್ಗೆ ಹೆಚ್ಚು ನಿಗಾ ವಹಿಸಿ ಹಾಗೆ ಸಂಶೋಧನೆಯ ರಿಸಲ್ಟ್ಸ್ ಹಾಗೂ ಡೆಡ್ ಲೈನ್ಸ್ ಬಗ್ಗೆ ವಿವರವನ್ನು ನೀಡಿದರು ಭ್ರಮೇಶನನ್ನು ಕರೆದು ಇವರಿಬ್ಬರೊಂದಿಗೆ ಸೇರಿ ಆದಷ್ಟು ಬೇಗ ಸಂಶೋಧನೆ ಮುಗಿಸು ಎಂದರು ಪ್ರಾಂಶುಪಾಲರಾದ ಆಕಾಶ್ ರಾಜ್ ಕೆಲ ದಿನಗಳ ನಂತರ ಭ್ರಮೇಶನಿಗೆ ಕಾಲೇಶನ ಮುಖಾಂತರ ವಿಷಯ ತಿಳಿದು ಬಂತು ಕಾಲೇಶ ಹೇಳಿದ ನಮ್ಮ ಕಾಲೇಜ್ ಪಿಯುನ್ ನಮ್ಮ ಮನೆ ಪಕ್ಕನೇ ಇರೋದು ಅವನು ನಾನು ಒಟ್ಟಿಗೆ ಒಂದೇ ಬಸ್ನಲ್ಲಿ ಕಾಲೇಜಿಗೆ ಬರ್ತೀವಿ ನಿನ್ನೆ ನನ್ನ ಬಳಿ ಇದ್ದ ಸೀಟ್ನಲ್ಲಿ ಬಂದು ಕುಳಿತು ಈ ವಿಚಾರ ತಿಳಿಸಿದ ಭ್ರಮೇಶನಿಗೆ ಇನ್ನಿಲ್ಲದ ಆನಂದ ಅವರಿಬ್ಬರನ್ನು ಪ್ರತ್ಯೇಕವಾಗಿ ಪ್ರಯೋಗಾಲಯದಲ್ಲಿ ಕಂಡು ಸಮಾಧಾನ ಮಾಡಿದ ಆದರೆ ಭ್ರಮೇಶನ ಆಸೆ ಬಹುಕಾಲ ಉಳಿಯಲಿಲ್ಲ ಒಂದು ದಿನ ಮಧ್ಯಾಹ್ನ ಇದ್ದಕ್ಕಿದ್ದಂತೆ ಭ್ರಮೇಶನ ತಂದೆಗೆ ಹೃದಯಾಘಾತವಾಯಿತು ತಕ್ಷಣ ಆಸ್ಪತ್ರೆ ಸೇರಿಸಿದರು ಕಾಲೇಜು ಮುಗಿದ ತಕ್ಷಣ ಮನೆಯವರು ಈ ವಿಷಯವನ್ನು ಭ್ರಮೇಶನಲ್ಲಿ ತಿಳಿಸಿದರು ಕೂಡಲೇ ಭ್ರಮೇಶ ಆಸ್ಪತ್ರೆಗೆ ತೆರಳಿದ ಸ್ವಲ್ಪ ದಿನ ಕಾಲೇಜಿಗೆ ರಜೆ ಹಾಕಿ ತಂದೆಯನ್ನು ನೋಡಿಕೊಂಡ ಆ ಒಂದು ರಜೆಯ ದಿನದಲ್ಲಿ ಭ್ರಮೇಶನ ತಂದೆ ಸಾಲದ ವಿಷಯವನ್ನು ಭ್ರಮೇಶನ ಬಳಿ ಹೇಳಿಕೊಂಡರು ಭ್ರಮೇಶನ ವಿದ್ಯಾಭ್ಯಾಸಕ್ಕೆಂದು ಭ್ರಮೇಶನ ದೂರದ ಸಂಬಂಧಿಕರೊಂದಿಗೆ ಸಾಲ ಮಾಡಿರುವೆ ಅವರು ಒಂದು ಷರತ್ತಿನ ಅನ್ವಯ ಸಾಲ ನೀಡಿದರು ಭ್ರಮೇಶನ ಹಣೆ ಕೊಂಚ ಬೆವರಿತು ಷರತ್ತ ಏನು ಷರತ್ತು ಎಂದ ಏನೂ ಇಲ್ಲ ಮಗನೇ ನಿನ್ನ ವಿದ್ಯಾಭ್ಯಾಸ ಮುಗಿದ ನಂತರ ಅವರ ಮಗಳು ಶಾರದಿಗೆ ನಿನ್ನ ಮದುವೆ ಮಾಡಿಸಲು ತೀರ್ಮಾನಿಸಿರುವೆ ಕೊಟ್ಟ ಮಾತು ಎಂದೂ ನಮ್ಮ ವಂಶದವರು ತಪ್ಪಿಲ್ಲ ಭ್ರಮೇಶನಿಗೆ ಕೆಟ್ಟ ಕೋಪ ಯಾರ ಮಾತು ಕೇಳಿ ಈ ನಿರ್ಧಾರಕ್ಕೆ ಬಂದೆ ಎಂದು ನಾಲಿಗೆ ತುದಿಯಲ್ಲಿ ಶಬ್ದ ಇನ್ನೇನು ಉಚ್ಚರಿಸಬೇಕು ಅನ್ನುವಷ್ಟರಲ್ಲಿ ಬೆಳಗ್ಗೆ ಡಾಕ್ಟರ್ ಹೇಳಿದ ಮಾತು ನೆನಪಾಯಿತು ಯಾವುದೇ ಕಾರಣಕ್ಕೂ ಆಶ್ಚರ್ಯ ಅಥವಾ ಆಘಾತಕಾರಿ ವಿಷಯವನ್ನು ಹೇಳಬೇಡಿ ಎಂಬ ಮಾತು ನೆನಪಿಗೆ ಬಂತು ನನಗೆ ನೀನು ಮಾತು ಕೊಡು ಭ್ರಮೇಶ ಎಂದಾಗ ಕೈಯಿಟ್ಟು ತಂದೆಗೆ ಮಾತು ಕೊಟ್ಟು ಹಾಗೆ ತಲೆ ತಗ್ಗಿಸಿ ನೆಲದ ಟೈಲ್ಸ್ನ ಗೆರೆಗಳನ್ನು ನೋಡುತ್ತಾ ನಿಮ್ಮ ತೀರ್ಮಾನವೇ ನನ್ನ ತೀರ್ಮಾನ ಎಂದನು ಭ್ರಮೇಶ ಕಣ್ಣೀರಿನ ಹನಿಗಳು ಅವನಿಗೆ ತಿಳಿಯದೇ ನೆಲದಲ್ಲಿ ಬಿತ್ತು ತಕ್ಷಣ ಕೊಠಡಿಯ ಹೊರಗೆ ಬಂದೆ ನಾನು ಅಳುವುದನ್ನು ಕಂಡು ನನ್ನ ತಾಯಿ ಏನೂ ಆಗಿಲ್ಲ ಕಣೋ ಅಪ್ಪನಿಗೆ ಧೈರ್ಯ ತಗೋ ಮಗ ಅಂದರು ಯಾವ ಭಾವನೆ ಯಾವ ಪ್ರತಿಕ್ರಿಯೆ ನೀಡುತ್ತಿದೆ ಎಂದು ಅರಿಯದೆ ಮೇಜಿನ ಮೇಲೆ ಕುಳಿತನು ಭ್ರಮೇಶ ಕರ್ಣ ಸುರೇಶ ವೀಕ್ಷಿಸುತ್ತ ಯಾಕೋ ನಾನು ಈ ವಿಷಯಗಳನ್ನು ಎಲ್ಲೋ ಕೇಳಿದ ಹಾಗೆ ಅನಿಸುತ್ತಿದೆ ಎಂದ ಗುಣೇಶ ನನಗೂ ಈ ವಿಷಯ ನೋಡಿದರೆ ಎಲ್ಲೋ ಹಿಂದೂ ಸಿದ್ಧಾಂತಗಳು ನೆನಪಿಗೆ ಬರುತ್ತಿದೆ ಅಂದ ಹೌದಾ ಇರು ಹೋಲು ಅನ್ನು ಕೊಂಚ ಕಾಲದವರೆಗೆ ವಿರಾಮ ಸ್ಥಿತಿಯಲ್ಲಿಟ್ಟು ಗುಣೇಶನ ಮಾತಿಗೆ ಕಿವಿಕೊಟ್ಟನು ಕರ್ಣ ಸುರೇಶ ಅಂತ್ಯದಾಚಿನ ಅಂತರಿಕ್ಷ